ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ವಿಡಿಯೋಗಳ ಮೂಲಕ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇವೆ ಇಂದು ಅಂತಹ ಮತ್ತೊಂದು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಬಂದಿದ್ದೇನೆ ಜೀವನದಲ್ಲಿ ನಮ್ಮ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಸಂತೋಷದಿಂದ ಇರಬೇಕು ಆನಂದವಾಗಿರಬೇಕು ಅದಕ್ಕೆ ನಾವೇನು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದೇ ಇಂದಿನ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ ನಾವು ಪ್ರತಿದಿನವೂ ಹೊಸ ಹೊಸ ದಿನ ಪ್ರತಿದಿನವೂ ನಮಗೆ ಹೊಸ್ದಾಗಿರುತ್ತದೆ ಈ ದಿನವೂ ಇದ್ದಂಗಿಲ್ಲ ನಾಳೆ ನಾಳೆ ದಿನ ಇದ್ದ ನಾಡಿದ್ದು ಹಾಗೆ ಪ್ರತಿಯೊಂದು ದಿನವೂ ನಾವು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಕೆಲಸಗಳನ್ನು ಹೊಸ ಹೊಸ ರೀತಿಯ ಕೆಲಸಗಳನ್ನು ಅಥವಾ ಹೊಸ ಯಾವುದಾದ್ರು ಹೊಸ ಕೆಲಸವನ್ನು ನಾವು ಮಾಡ್ತೇವೆ ಆವಾಗ ನಮಗೆ ಏನು ಅನಿಸುತ್ತೆ ನೆಗೆಟಿವ್ ಚಿಂತೆಗಳು ಬರ್ತಾ ಇರುತ್ತೆ ಅಯ್ಯೋ ಅದಾಗುತ್ತಾ ಇದಾಗುತ್ತಾ ಇಲ್ಲವಾ ನಾನು ಹೋಗೋ ಕೆಲಸ ಆಗುತ್ತಾ ನಾನು ಏನು ಮಾಡಿದ ಕೆಲಸ ಆಗುತ್ತಾ ನಾನು ಸಾಲ ಮತಕ್ಕೆ ಹೋದರೂ ಆಗುತ್ತಾ ಅಯ್ಯೋ ನಾನು ಅಲ್ಲಿ ಹೋದಾಗ ಆ ಕೆಲಸ ಆಗುತ್ತಾ ಈ ಕೆಲಸ ಆಗುತ್ತಾ ಎಂಬ ಚಿಂತೆಗಳು ನಿಮ್ಮನ್ನು ಕಾಡಬಹುದು ಅಂಥ ಚಿಂತೆಗಳು ಕಾಡುವಾಗ ನೀವೇನು ಮಾಡಬೇಕು ನೀವು ಆ ಚಿಂತೆಗಳಿಂದ ಹೊರಬಂದು ನಿಮ್ಮ ಕೆಲಸದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ತೊಡಗಿಕೊಳ್ಳಬೇಕಾದರೆ ನೀವೇನು ಮಾಡಬೇಕು ಎಂಬುದನ್ನು ನೀವು ತಿಳಿದುಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಹೋಗುವ ಕೆಲಸಗಳು ಎಲ್ಲವೂ ಸಹ ಸರಿಯಾದ ರೀತಿಯಲ್ಲಿ ನಡೆದು ನೀವು ಸಂತೋಷಪಡುವಂತಹ ಕ್ಷಣ ನಿಮಗೆ ಸಿಗುತ್ತೆ ಆ ಕ್ಷಣ ಬರುವುದಕ್ಕೆ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುವಂತಹ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಅದಕ್ಕಿಂತ ಮೊದಲು ಇಂತಹ ವಿಚಾರಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ನಿಮಗೆ ಗೊತ್ತಾಗಬೇಕಾದರೆ ನೀವಿನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ನೋಡಬೇಕು ಅದಕ್ಕಾಗಿ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಅದೇ ನಾವು ಇಂದು ಹೇಳ್ತಾ ಇರೋದೇನು ನಮ್ಮ ಪ್ರತಿ ದಿನವೂ ನಮಗೆ ಉತ್ತಮ ಸಂತೋಷದ ದಿನವಾಗಿರಬೇಕು ನಮ್ಮ ಪ್ರತಿ ಕೆಲಸವೂ ಸರಿಯಾದ ರೀತಿಯಲ್ಲಿ ನಡೆದು ನಮಗೆ ಸಂತೋಷ ಹೋಗಬೇಕು ಅಂಥದಕ್ಕೆ ನಾವು ಏನು ಮಾಡಬೇಕು ಅದಕ್ಕೆ ನೀವು ಬೆಳಗ್ಗೆ ಎದ್ದು ಕೂಡಲೇ ಒಂದು ಮೂರು ಮೂರೇ ಮೂರು ರೀತಿ ಮೂರು ಮೂರು ರೀತಿಯನ್ನು ನೀವು ಅನುಸರಿಸಿ ಅಂದರೆ ನೀವು ಬೆಳಿಗ್ಗೆ ಎದ್ದು ಕೂಡಲೆ ನೀವು ಮಾಡಬೇಕಾದ ಈ ಮೂರು ಕೆಲಸವನ್ನು ನೀವು ತಪ್ಪದೇ ಮಾಡಿದರೆ ನಿಮಗೆ ಖಂಡಿತವಾಗಲು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ ನೀವು ಆ ದಿನ ಮಾಡುವಕ್ಕೂ ಹೋಗುವಂಥ ಕೆಲಸದಲ್ಲಿ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಸಿಗುತ್ತೆ ಅಂದರೆ ನಿಮಗೆ ಕೆಲಸ ಆಗುತ್ತೆ ನೀವು ಯಶಸ್ವಿ ಆಗ್ತೀರಿ ಅದಕ್ಕಾಗಿ ನೀವು ಏನು ಮಾಡಬೇಕು ಎಂಬುದನ್ನು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ನಾವು ಏನು ಮಾಡಬೇಕು ಮೊದಲು ಎದ್ದು ಕೂಡಲೇ ನಮ್ಮ ಹಿರಿಯರೆಲ್ಲ ಬೆಳಗ್ಗೆ ಕೂಡಲೇ ದೇವರನ್ನು ನೆನೆಯುವಂತಹ ಒಂದು ರೀತಿ ಇತ್ತು ಈಗ ಅದೆಲ್ಲ ಹೋಗಿದೆ ಆಧುನಿಕ ಜೀವನದಲ್ಲಿ ಅದಕ್ಕೆಲ್ಲ ಸ್ಥಾನ ಇಲ್ಲ ಯಾಕಂದರೆ ದೇವರನ್ನು ನೆನೆಯೋದು ಇನ್ನೂ ಇದ್ದಾರೆ ಕೆಲವರು ಇದ್ದಾರೆ ಹಾಗೆ ಎದ್ದು ಕೂಡಲೇ ದೇವರನ್ನು ನೆನೆದು ನೇರನ್ನ ಪ್ರಾರ್ಥನೆ ಮಾಡಿ ಎದ್ದೇಳ್ತಾರೆ ಆದರೆ ನೀವು ಅದಕ್ಕಿಂತಲೂ ನೀವು ಈ ರೀತಿಯ ಕೆಲಸ ಮಾಡಿದರೆ ನಾನು ಇವತ್ತು ಹೇಳುವ ರೀತಿಗಳ ಅದಕ್ಕಿಂತಲೂ ಉತ್ತಮವಾದ ಫಲವನ್ನು ನೀವು ಅನುಭವಿಸಲು ಸಾಧ್ಯವಾಗುತ್ತದೆ ಅದು ಯಾವುದಂದರೆ ಮೊದಲನೇದಾಗಿ ನೀವು ಎದ್ದುಕೊಳ್ಳಿ ನೀವು ನಿಮ್ಮ ನೆಗೆಟಿವ್ ಚಿಂತೆಗಳನ್ನು ದೂರ ಮಾಡಿ ಒಂದು ಕ್ಷಣ ಕೂತ್ಕೊಂಡು ನೆಗೆಟಿವ್ ಚಿಂತೆಗಳನ್ನು ದೂರ ಮಾಡಿ ದೂರ ಮಾಡಿ ನೀವೇನು ಮಾಡಬೇಕು ಆ ನೆಗೆಟಿವ್ ಚಿಂತೆಗಳು ಯಾವುದೂ ಬರಬಾರ್ದು ನಾನು ಹೋಗೋದ ಅಂತ ಅದಕ್ಕಾಗಿ ನೀವು ಮೊದಲು ಮಾಡಬೇಕಾಗಿದ್ದು ನಿಮ್ಮ ಗ್ರ್ಯಾಟಿಟ್ಯೂಡ್ ನೀವು ನಿದ್ದೆಯಿಂದ ನಿದ್ದ ಗೆದ್ದು ಕುಳಿತುಕೊಂಡಾಗ ನೀವು ಮೊದಲು ಮಾಡಬೇಕಾದ್ರೂ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ನಿಮಗೆ ಇದುವರೆಗೂ ನಿಮಗೆ ಮಾಡಿದಂತಹ ನಿಮಗೆ ಆದಂತಹ ಒಳ್ಳೆಯ ಕಾರ್ಯಗಳಿಗೂ ನೀವು ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆಯೇ ನಿಮಗೆ ಕೇಡು ಮಾಡಿದವರು ನಿಮಗೆ ಕೆಟ್ಟದ್ದು ಮಾಡಿದವರನ್ನು ನೀವು ನೆನೆಯಬೇಕು ಹಾಗೆ ನೆನೆದು ಅವರಿಗೆಲ್ಲರಿಗೂ ನೀವು ಕೃತಜ್ಞತೆ ಹೇಳಬೇಕು ಯಾಕಂದರೆ ಒಳ್ಳೆಯದನ್ನು ಮಾಡಿದ್ದಕ್ಕೆ ನಿಮಗೆ ಒಳ್ಳೆಯದಾಗಿದೆ ಕೆಟ್ಟದನ್ನು ಮಾಡಿದ್ದಕ್ಕೆ ನೀವು ಅವರಿಂದ ಪಾಠ ಕಲ್ತಿದ್ದೀರಿ ನಾನು ಇನ್ನು ಆ ಥರ ಕೆಲಸ ಅಂತಹ ಜನಗಳ ಸಹವಾಸ ಮಾಡಬಾರದು ಅವರ ಜೊತೆಲಿ ಸೇರಬಾರದು ಎಂಬ ಒಂದು ಪಾಠವನ್ನು ಕಲಿತಿದ್ದೀರಿ ಅದು ನಿಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಅದಕ್ಕೂ ನೀವು ಅವರಿಗೂ ಕೃತಜ್ಞತೆ ಹೇಳಬೇಕು ನೀವು ನೀವು ಒಳ್ಳೆಯ ಕೆಲಸ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನೀವು ಕೆಲಸ ಮಾಡಬೇಕು ನಿಮಗೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿಕೊಟ್ಟರು ಸಹ ಅವರಿಗೂ ಕೃತಜ್ಞತೆ ಥ್ಯಾಂಕ್ಸ್ ಧನ್ಯವಾದ ಥ್ಯಾಂಕ್ಸ್ ನಿಮ್ಮ ಮನದಲ್ಲಿ ಹೇಳಬೇಕು ಅವರು ಎದುರಿಗೋಗಿ ಬೇಕಾಗಿಲ್ಲ ನೀವು ಎಂದು ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ನೀವು ಸ್ವಲ್ಪ ಹೊತ್ತು ಅವರನ್ನ ನೆನೆದು ಅವರಿಗೆ ನೀವು ಧನ್ಯವಾದವನ್ನು ಹೇಳುವುದು ಇದರಿಂದಾಗಿ ನಿಮ್ಮ ಮನಸ್ಸು ಗಟ್ಟಿಗೊಳ್ಳುತ್ತದೆ ನಿಮ್ಮ ಮನಸ್ಸು ನಾ ನಿರಾಳವಾಗುತ್ತದೆ ನಾನು ಮಾಡಿದ ನನಗೆ ಸಿಕ್ಕಂತಹ ಜನರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಇದರಿಂದ ನಿಮ್ಮ ಮನಸ್ಸು ನೀವರಿಯದಂತೆಯೇ ನಿರಾಳವಾಗಿ ಉತ್ಸಾಹಗೊಳ್ಳುತ್ತದೆ ಅಂದರೆ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ಅದು ಕೆಟ್ಟದ್ದು ಮಾಡಿರಲಿ ಅಥವಾ ಒಳ್ಳೆಯದು ಮಾಡಿರಲಿ ಒಳ್ಳೆಯದು ಮಾಡಿದ್ರಿಂದ ನೀವು ಒಳ್ಳೆಯ ಫಲಗಳನ್ನು ಅನುಭವಿಸುತ್ತೀರಿ ಕೆಟ್ಟದ್ದು ಮಾಡಿದರಿಂದ ಪಾಠವನ್ನು ಕಲಿತಿರ್ತೀರಿ ಆ ರೀತಿಯ ಕೆಲಸವನ್ನು ಮಾಡಬಾರದು ಆ ಜೊತೆ ಜನ ಸೇರಬಾರದು ಎಂಬುದನ್ನು ನೀವು ಅರಿತುಕೊಂಡಿದ್ದೀರಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ನಿಮಗೆ ಅರಿವೇ ಬಂದಿರುತ್ತೆ ಆದ್ದರಿಂದ ಕೆಟ್ಟದ್ದು ಮಾಡಿದವರಿಗೂ ಒಳ್ಳೆಯದು ಮಾಡಿದವರಿಗೂ ನೀವು ಕೃತಜ್ಞನ ಸಲ್ಲಿಸಬೇಕು ಎರಡನೇದಾಗಿ ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ಸರಿ ಮಾಡಿಕೊಳ್ಳಿ ಮೈಂಡನ್ನು ಸರಿ ಮಾಡಿಕೊಳ್ಳಿ ಮೈಂಡನ್ನು ಹೆಂಗೆ ಸರಿ ಮಾಡಿಕೊಳ್ಳೋದು ನೀವು ಕುಳಿತುಕೊಂಡು ನೀವು ಸ್ವಲ್ಪ ಹೊತ್ತು ನೀವು ನಿಮ್ಮ ಫ್ರೀಯಾಗಿ ಕುಳಿತುಕೊಂಡು ನಿಮ್ಮ ಮೈಂಡ್ಸ್ನಲ್ಲಿರುವಂತಹ ನೆಗೆಟಿವ್ ಚಿಂತೆಗಳನ್ನು ಒಂದೊಂದೇ ಇದು ಯೋಚನೆ ಮಾಡ್ತಾ ಅದು ಬೇಡ ಅದು ಬೇಡ ಇದು ಬೇಡ ಇದು ಬೇಡ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಆ ನೆಗೆಟಿವ್ ಚಿಂತೆ ಹೋಯ್ತು ಈ ನೆಗೆಟಿವ್ ಹೋಯ್ತು ಅದಿಲ್ಲನೋ ಇಲ್ಲ ಅದನ್ನೆಲ್ಲ ಮರಿತಾ ಬನ್ನಿ ಆಮೇಲೆ ಪಾಸಿಟಿವ್ ಇಂದು ನಾನು ಹೋಗುತ್ತೇನೆ ಆ ಕೆಲಸ ಆಗುತ್ತದೆ ನಾನು ಇವತ್ತು ಮಾಡುವಂಥ ಕೆಲಸ ಸಕ್ಸಸ್ ಆಗುತ್ತೆ ನಾನು ಮಾಡುವಂಥ ಕೆಲಸ ನನಗೆ ಸಂತೋಷವನ್ನು ನೀಡುತ್ತದೆ ನಾನು ಇವತ್ತು ಮಾಡಬೇಕಾದ ಕೆಲಸದಿಂದ ನನಗೆ ಸಂತೋಷವಾಗುತ್ತದೆ ನಾನು ಇವತ್ತು ಹೋಗುತ್ತಿರುವ ಕೆಲಸ ಆಗುತ್ತದೆ ಎಂಬ ಮನ ಎಂಬ ಒಂದು ಪಾಸಿಟಿವ್ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಬಲಗೊಳ್ಳುವಂಥ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು ಬಲಗೊಳ್ಳುವಂಥ ರೀತಿಯಲ್ಲಿ ನೀವು ಪಾಸಿಟಿವ್ ನಾನು ಮಾಡೋ ಕೆಲಸ ಸರಿಯಾಗಿದೆ ನಾನು ಮಾಡೋ ಕೆಲಸ ಸರಿಯಾಗಿ ಮಾಡ್ತೀನಿ ಅದು ಅದರಿಂದ ಸಾಧ್ಯ ಅದರಿಂದ ಫಲ ಸಿಗುತ್ತೆ ಇವತ್ತು ನಾನು ಮಾಡುವಂಥ ಕೆಲಸದಿಂದ ಫಲ ಸಿಗುತ್ತೆ ಫಲ ಸಿಗುತ್ತೆ ಫಲ ಸಿಗುತ್ತೆ ಎಂಬುದನ್ನು ಗಟ್ಟಿ ಮನಸ್ಸಲ್ಲಿ ನೀವು ಒಂದು ಐದರ ಐದು ನಿಮಿಷ ಕಾಲ ಕಾಲ ಕೂತ್ಕೊಂಡು ನೀವು ಮಾಡಿ ಆವಾಗ ನಿಮಗೆ ಮನಸ್ಸಲ್ಲಿ ಅಂತಹ ಒಂದು ಒಳ್ಳೆಯ ಒಂದು ಚಿಂತೆ ಬರುತ್ತೆ ಒಳ್ಳೆಯ ಚಿಂತೆ ಒಳ್ಳೆಯ ಒಳ್ಳೆಯದ ಪಾಸಿಟಿವ್ ಚಿಂತೆಗಳು ಬರುತ್ತೆ ನಿಮ್ಮ ಪಾಸಿಟಿವ್ ಚಿಂತೆಗೆ ತೂಕ ಜಾಸ್ತಿ ಆಗುತ್ತೆ ಆ ಪಾಸಿಟಿವ್ ಚಿಂತೆಗೆ ಯಾವಾಗ ತೂಕ ಜಾಸ್ತಿ ಆಗುತ್ತೋ ನಿಮ್ಮ ಮನಸ್ಸು ಒಂದು ಶಕ್ತಿ ಆಗುತ್ತೆ ನಿಮ್ಮ ಮನಸ್ಸಿಗೆ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನೀವು ಆ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಹೋದರೆ ನಿಮಗೆ ಯಶಸ್ಸು ಗ್ಯಾರಂಟಿ ನಿಮಗೆ ಯಶಸ್ಸು ಗ್ಯಾರಂಟಿ ಅಂದರೆ ನಾವು ಮಾಡಿದ ನಮ್ಮ ಮನಸ್ಸಿನ ಆ ಶಕ್ತಿ ಅದು ಬೇರೆ ಯಾವುದಕ್ಕೂ ಇಲ್ಲ ಆ ಶಕ್ತಿ ಪಾಸಿಟಿವ್ ಶಕ್ತಿಯನ್ನು ನೀವು ಮಾಡಿಕೊಳ್ಳಿ ಪಾಸಿಟಿವ್ ಶಕ್ತಿಯನ್ನು ನೀವು ತುಂಬಿಕೊಬೇಕು ಹಾಗೆ ನೀವು ಇದಾದ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಹೀಗೆ ಪಾಸಿಟಿವ್ ಶಕ್ತಿಯನ್ನು ತುಂಬಿದ ಮೇಲೆ ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ಮತ್ತಷ್ಟು ಎನರ್ಜಿ ಬರುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು ಅದೇ ಮೂರನೇ ಕೆಲಸ ಏನು ಮಾಡಬೇಕು ನೀವು ಕುಳಿತುಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡು ನೀವು ನೀವು ನಿಮ್ಮ ಉಸಿರನ್ನ ಹೆ ಒಳಗೆ ಎಳೆದುಕೊಂಡು ನಿಧಾನವಾಗಿ ಹೊರಗೆ ಬಿಡಬೇಕು ಹಾಗೆ ಕಣ್ಣು ಮುಚ್ಚಿಕೊಂಡು ಬೇರೆ ಯಾವ ಚಿಂತೆ ಇರಬಾರ್ದು ನಿಮ್ಮ ಚಿಂತೆ ಏಕಾಗ್ರತೆಯಲ್ಲಿರಬೇಕು ನಿಮ್ಮ ಚಿಂತೆ ನೀವು ಮಾಡೋಕ್ಕೆ ಹೋಗುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಇರಬೇಕು ಆ ದಿನ ನೀವು ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಇರಬೇಕು ಅದರಲ್ಲಿ ಪಾಸಿಟಿವ್ ಚಿಂತೆಯನ್ನು ತುಂಬಬೇಕು ಆ ಪಾಸಿಟಿವ್ ಚಿಂತೆಯನ್ನು ನೀವು ತುಂಬಿದಾಗ ನಿಮ್ಮ ಮನಸ್ಸಿಗೆಲಿ ಆ ಪಾಸಿಟಿವ್ ಚಿಂತೆಗಳು ಬರುತ್ತದೆ ಅದನ್ನು ನೀವು ಬಲವಾಗಿ ನಿಮ್ಮ ಉಸಿರನ್ನು ಒಳಗೆ ಎಳೆದುಕೊಂಡು ನಿಧಾನವಾಗಿ ಬಿಡ್ತಾ ಬನ್ನಿ ಹಾಗೆ ಬಿಟ್ಟು ಹಾಗೆ ಮತ್ತೆ ನೀವು ಉಸಿರನ್ನು ಹೇಳಿಕೊಳ್ಳಿ ಹಾಗೆ ನಿಧಾನ ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ಆ ದಿನ ಮಾಡೋಕ್ಕೆ ಹೋಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಏನು ಮಾಡಬೇಕು ಹೇಗಿರುತ್ತದೆ ಅದರ ಫಲವನ್ನು ಮಾತ್ರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಾನಿವತ್ತು ಮಾಡುವಂಥ ಕೆಲಸ ಅದು ಸಕ್ಸಸ್ ಆಗುತ್ತೆ ಸಕ್ಸಸ್ ಹಾಗೆ ಆಗುತ್ತೆ ಅದು ಸರಿ ಆಗುತ್ತೆ ನಾನು ನೋಡೋಕ್ಕೆ ಹೋಗುವಂಥ ನನಗೆ ಬ್ಯಾಂಕಿಂದ ಲೋನ್ ಸಿಗುತ್ತೆ ಅದು ನನಗೆ ಬ್ಯಾಂಕಿಂದ ಲೋನ್ ಸಿಗುತ್ತೆ ಅಥವಾ ನನಗೆ ಸಿಗಕ್ಕಿರೋ ಹಣವನ್ನು ಇವತ್ತು ಬರುತ್ತೆ ಅಂತ ಒಂದು ಚಿಂತೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ನೀವು ಈ ರೀತಿ ಉಸಿರನ್ನು ಒಂದು ದೀರ್ಘವಾಗಿ ಎಳೆದುಕೊಂಡು ಸ್ವಲ್ಪ ಹೊತ್ತು ಒಳಗಿಟ್ಟುಕೊಂಡು ಮತ್ತೆ ಬಿಡುತ್ತಾ ಹೀಗೆ ಯೋಚನೆ ಮಾಡಿದಾಗ ನಿಮ್ಮ ಶಕ್ತಿ ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ ಆಗ ನೀವು ಅಂದುಕೊಂಡ ರೀತಿಯ ನಿಮ್ಮ ಕೆಲಸ ನಡೆಯುತ್ತದೆ ಈಗ ಗೊತ್ತಾಯ್ತಲ್ಲ ನಿಮಗೆ ಮೊದಲನೇದಾಗಿ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ನೀವು ಏನು ಮಾಡಬೇಕು ಫಸ್ಟು ನೀವು ನಿಮ್ಮ ಜೀವನದಲ್ಲಿ ಏನು ನಡೆಯಬೇಕು ಎಂಬುದರ ಬಗ್ಗೆ ನೀವು ದೀರ್ಘವಾದಂತಹ ಒಂದು ಯೋಚನೆಯನ್ನು ಹಾಕೋಬೇಕು ಯೋಚನೆಯನ್ನು ಹಾಕಿಕೊಂಡು ಆ ಕೆಲಸವು ಸಕ್ಸಸ್ ಆಗುತ್ತೆಂಬ ಒಂದು ತೀರ್ಮಾನಕ್ಕೆ ನೀವು ಬರಬೇಕು ಹಾಗೆ ತೀರ್ಮಾನಕ್ಕೆ ಬರುತ್ತೆಂದು ಆದಮೇಲೆ ನೀವು ಅದನ್ನು ಯಾವ ರೀತಿ ನಾವು ಆ ಕೆಲಸವನ್ನು ಮಾಡಬೇಕು ಆರಂಭಿಸಿದಾಗ ಅದರ ಫಲವನ್ನು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಚಿಂತೆನೇ ಇರಬಾರ್ದು ನೆಗೆಟಿವ್ ಚಿಂತೆಗಳು ಹೊರಗೆ ಹೋಗಬೇಕು ಪಾಸಿಟಿವ್ ಚಿಂತೆ ಮಾತ್ರ ನಮ್ಮ ಮನಸ್ಸಲ್ಲಿ ಉಳಿಯಬೇಕು ಈ ರೀತಿ ನೀವು ಬೆಳಗ್ಗೆ ಎದ್ದು ಈ ಮೂರು ತತ್ವವನ್ನು ನೀವು ಅನುಸರಿಸ್ತಾ ಬಂದರೆ ನೀವು ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಸಹ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿಯಾಗುತ್ತೀರಿ ನೋಡಿ ನೀವು ಪ್ರಯೋಗ ಮಾಡಿ ನೋಡಿ ನೀವು ಯಶಸ್ಸಿಯಾಗಲು ಈ ಮೂರು ತತ್ವಗಳು ಸಾಕು ಈ ಮೂರು ತತ್ವ ದಿನವೂ ಆಚರಿಸುತ್ತಾ ಬನ್ನಿ ದಿನವೂ ಪಾಲಿಸುತ್ತಾ ಬನ್ನಿ ಆಗ ನಿಮಗೆ ಜೀವನದಲ್ಲಿ ನೀವು ಯಶಸ್ಸಿಯಾಗುತ್ತೀರಿ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ಆದ್ದರಿಂದ ನೀವು ನಮಗೆ ಪ್ರೋತ್ಸಾಹ ಕೊಡಿ ಈಗಲೇ ಈ ವಿಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದಿಲ್ಲ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಿ ಎಲ್ಲವನ್ನೂ ಅಳವಡಿಸಿಕೊಳ್ಳಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ನಿಮ್ಮ ಜೀವನಕ್ಕೆ ಯಾವುದು ಬೇಕಾಗಿದೆಯೋ ಅದನ್ನು ನೋಡಿ ತಿಳಿದುಕೊಂಡು ಅಳವಡಿಸಿಕೊಳ್ಳಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಈಗ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹೀಗೆ ಇರಲಿ ಹಾಗೆಯೇ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನೀವು ನನಗೆ ತೋರಿದ ನಿಮ್ಮ ಸಹಕಾರ ಹೆಚ್ಚು ಕೊಡ್ತೀನಿ ಇಂತಹ ಮತ್ತೊಂದು ವಿಡಿಯೋನಿಗೆ ನಿಮ್ಮ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು